ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಇದು ಒಂಬತ್ತು ಹನ್ನೆರಡು ಎಂಬತ್ತೊಂಬತ್ತನೇ ಇಸ್ವಿಯ ಅವ್ಯಕ್ತ ಮುರಳಿಯಿದೆ ಯೋಗಯುಕ್ತ ಯುಕ್ತಿಯುಕ್ತ ಬನನೇಕಿ ಯುಕ್ತಿ ಯೋಗಯುಕ್ತ ಮತ್ತು ಯುಕ್ತಿಯುಕ್ತ ಆಗುವ ಉಪಾಯ ಆಜ್ ಬಾಪ್ದಾದ ಅಪನೆ ಸರ್ವ ಬಚ್ಚಂಸೆ ದೋ ಪ್ರಕಾರಕ್ಕೆ ಬಚ್ಚೆ ದೇಖ್ರೇಹೆ ಈ ದಿನ ಬಾಪ್ದಾದಾರವರು ತಮ್ಮ ಎಲ್ಲ ಮಕ್ಕಳಲ್ಲಿ ವಿಶೇಷವಾಗಿ ಎರಡು ಪ್ರಕಾರದ ಮಕ್ಕಳನ್ನು ನೋಡ್ತಾ ಇದ್ದಾರೆ ಏಕಹೆ ಸದಾ ಯೋಗಯುಕ್ತ ಅವ್ರ ಹರ್ ಕರ್ಮ ಮೇ ಯುಕ್ತಿಯುಕ್ತ ಮೊದಲನೇ ಪ್ರಕಾರದವರು ಸದಾ ಯೋಗ ಯೋಗಯುಕ್ತ ಆಗಿ ಇರುವಂಥವ್ರು ಪ್ರತಿಯೊಂದು ಕರ್ಮದಲ್ಲಿ ಯುಕ್ತಿಯುಕ್ತ ಆಗಿ ಇರುವಂಥವ್ರು ದೂಸರೆ ಯೋಗಿ ಹೇ ಲೇಕಿನ್ ಸದಾ ಯೋಗಯುಕ್ತ ನಹಿ ಅವ್ರ ಸದಾ ಹರ್ ಕರ್ಮೇ ಸ್ವತಃ ಯುಕ್ತಿಯುಕ್ತ ನಹಿ ಎರಡನೇ ಪ್ರಕಾರದವರು ಯೋಗಿಯಾಗಿದ್ದಾರೆ ಆದರೆ ಸದಾ ಯೋಗಯುಕ್ತ ಆಗಿಲ್ಲ ಸದಾ ಪ್ರತಿಯೊಂದು ಕರ್ಮದಲ್ಲಿ ಸಹಜ ಸ್ವಾಭಾವಿಕವಾಗಿ ಯುಕ್ತಿಯುಕ್ತ ಆಗಿಲ್ಲ ಮನ್ಸಾ ವಾ ಬೋಲ್ ಕರ್ಮ ತೀನೋ ಮೇಸೆ ಕಭಿ ಕಿಸ್ಮೆ ಕಭಿ ಕಿಸ್ಮೆ ಯುಕ್ತಿಯುಕ್ತ ನಹಿ ಮನಸ್ಸು ಶಬ್ದ ಮತ್ತು ಕರ್ಮ ಮೂರು ವಿಷಯದಲ್ಲಿ ಸದಾಕಾಲಕ್ಕೂ ಯುಕ್ತಿಯುಕ್ತ ಆಗಿರೋದಿಲ್ಲ ಒಮ್ಮೆ ಒಂದು ವಿಷಯದಲ್ಲಿ ಯುಕ್ತಿಯುಕ್ತ ಆಗಿರ್ತಾರೆ ಮತ್ತೊಮ್ಮೆ ಮತ್ತೊಂದು ವಿಷಯದಲ್ಲಿ ಯುಕ್ತಿಯುಕ್ತ ಆಗಿರ್ತಾರೆ ಎರಡನೇ ಪ್ರಕಾರದ ಮಕ್ಕಳು ವಯಸ್ಸೆ ಬ್ರಾಹ್ಮಣ್ ಜೀವನ್ ಅರ್ಥಾತ್ ಸ್ವತಃ ಯೋಗಯುಕ್ತ ಅವ್ರ ಸದಾ ಯುಕ್ತಿಯುಕ್ತ ಹಾಗೆ ನೋಡಿದರೆ ಬ್ರಾಹ್ಮಣ ಜೀವನ ಅಂದ್ರೇ स्वतः योगयुक्त आगि सदा युक्त युक्त आगे ब्राह्मण जीवन की अलौकिकता वा विशेषता वा न्यारा और प्यारापन यही है योगयुक्त ब्राह्मण जीवन दलौकिकते अथवा विशेषते अथवा न्यारा प्यारा स्थिते आगे दे, योग युक्त युक्ति युक्त आगे नड़य योग युक्त और युक्त, लेकिन कोई बच्चे इस विशेषता में सहज और नेचुरल चल रहे और कोई अटेंशन भी रखते हैं फिर भी ಸದಾ ದೋನೋ ಬಾತೋಂಕ ಅನುಭವನಹೀಕರ್ಸಕ್ತೆ ಮಕ್ಕಳಲ್ಲಿ ಕೆಲವರು ಈ ವಿಶೇಷತೆಯನ್ನು ಸಹಜವಾಗಿ ಧಾರಣೆ ಮಾಡಿಕೊಂಡಿದ್ದಾರೆ ಸಹಜವಾಗಿ ಈ ವಿಶೇಷತೆಯಿಂದ ನಡೀತಾ ಇದ್ದಾರೆ ಆದರೆ ಕೆಲವರು ನಡೀತಾ ಇಲ್ಲ ಕೆಲವರು ಈ ವಿಷಯದ ಬಗ್ಗೆ ಬಹಳ ಗಮನ ಕೊಡ್ತಾ ಇದ್ದಾರೆ ಕೆಲವರು ಗಮನ ಕೊಡ್ತಾ ಇಲ್ಲ ಅನುಭವನೂ ಮಾಡ್ತಿಲ್ಲ ಇಸ್ಕಾ ಕಾರಣ್ಯಾಯಿ ನಾಲೇಜ್ ತು ಸಭಿಕೋಹೆ ಲಕ್ಷಭೀ ಸಭಿ ಕಾ ಏಕಿ ಜ್ಞಾನ ಎಲ್ಲರಿಗೂ ಸಿಕ್ಕಿದೆ ಗುರಿಯೂ ಸಹ ಎಲ್ಲರದು ಒಂದಾಗಿದೆ ಫಿರ್ಬಿ कोई लक्ष्य के आधार से इन दोनों लक्ष्य अर्थात योग युक्त और युक्ति युक्त स्थिति की अनुभूति के समीप है और कोई कभी फास्ट पुरुषार्थ से समीप आते लेकिन कभी समीप और कभी चलते चलते कोई न कोई कारणवश रुक जाते ಗುರಿ ಎಲ್ಲರಿಗೂ ಒಂದೇ ಆಗಿದೆ ಆದರೆ ಯೋಗಯುಕ್ತ ಮತ್ತು ಯುಕ್ತಿಯುಕ್ತ ಸ್ಥಿತಿಯ ಅನುಭವ ಮಾಡುವುದರಲ್ಲಿ ಕೆಲವರು ತೀವ್ರ ಪುರುಷಾರ್ಥ ಮಾಡಿ ಗುರಿಯ ಸಮೀಪ ತಲುಪ್ತಾ ಇದ್ದಾರೆ ಕೆಲವರು ನಡಿತಾ ನಡಿತಾ ಮಧ್ಯದಲ್ಲಿ ನಿಂತ್ಕೊಂಡು ಬಿಡ್ತಾರೆ ಇಸಲಿಯೇ ಸದಾ ಲಕ್ಷಣಕ್ಕೆ ಸಮೀಪ ಅನುಭೂತಿ ಕರ್ತೆ ಆ ಕಾರಣದಿಂದ ಲಕ್ಷದಂತೆ ಲಕ್ಷಣಗಳ ಅನುಭವ ಅವರು ಮಾಡ್ತಿಲ್ಲ ಸರ್ವ ಬ್ರಾಹ್ಮಣ ಆತ್ಮಾವು ಮೇಸೆ ಇಸ್ ಶ್ರೇಷ್ಠ ಲಕ್ಷ ತಕ್ ನಂಬರ್ ಒನ್ ಸಮೀಪ ಕಾನ್ ಇಡೀ ಬ್ರಾಹ್ಮಣ ಪರಿವಾರದಲ್ಲಿ ಅಥವಾ ಸರ್ವ ಆತ್ಮರಲ್ಲಿ ಈ ಶ್ರೇಷ್ಠ ಗುರಿಯನ್ನು ತಲುಪಿದವರು ಯಾರು ಬ್ರಹ್ಮಬಾ ಮೊದಲೇ ಗುರಿಯ ಸಮೀಪ ತಲುಪಿ ಆ ಗುರಿಯಲ್ಲಿ ಗುರಿ ಸಾಧಿಸುವುದರಲ್ಲಿ ನಂಬರ್ ಒನ್ ಪಾಸ್ ಆದವರು ಬಾಬಾ ಕ್ಯಾ ವಿಧಿ ಅಪನಾಯಿ ಜೊ ಇಸಿ ಕೋ ಪ್ರಾಪ್ತ ಕಿಯ ಸದಾ ಯೋಗಯುಕ್ತ ಯುಕ್ತ ರಹನೆ ಕಿ ಸರಳ ವಿಧಿ ಹ ಸದಾ ಅಪನೇಕೋ ಸಾರಥಿ ಔರ್ ಸಾಕ್ಷಿ ಸಮಜ್ಕರ್ ಚನ್ನ ಯಾವ ವಿಧಾನದ ಕಾರಣದಿಂದ ಬಾಬಾ ಆ ಸಿದ್ಧಿಯನ್ನ ಪ್ರಾಪ್ತಿ ಮಾಡಿಕೊಂಡ್ರು ಸದಾ ಯೋಗಯುಕ್ತ ಆಗಿ ಇರುವುದಕ್ಕೆ ಸರಳವಾದ ವಿಧಿಯಾಗಿದೆ ತಮಗೆ ಸಾರಥಿ ಮತ್ತು ಸಾಕ್ಷಿ ಎಂದು ತಿಳಿದು ನಡೆಯುವಂಥದ್ದು आप सभी श्रेष्ठ आत्माएं इस रथ के सारथी हो तवेल्ला श्रेष्ठ आत्मर निम्पिम रथ के सारथी आगे दी रथ को चलाने वाली आत्मा सारथी हो यह स्मृति स्वतः ही इस रथ अथवा देह से न्यारा बना देती है ई रथवन्ना ನಡೆಸುವಂಥ ಆತ್ಮ ನೀವು ಸಾರಥಿಯಾಗಿದ್ದೀರಿ ಎನ್ನುವ ಸ್ಮೃತಿಯಿಂದ ನೀವು ಈ ರಥ ಅಥವಾ ದೇಹದಿಂದ ನಿರ್ಲಿಪ್ತ ಆಗಲಿಕ್ಕೆ ಸಾಧ್ಯವಾಗ್ತದೆ ಕಿಸಿ ಬಿ ಪ್ರಕಾರಕ್ಕೆ ದೇಹ ಭಾನಸೆ ನ್ಯಾರಾಬನ ದೇತೀಹೇ ಈ ಸ್ಮೃತಿಯೇ ನಿಮ್ಮನ್ನು ಯಾವುದೇ ಪ್ರಕಾರದ ದೇಹ ಅಭಿಮಾನದಿಂದ निर्लिप्तम दे। देह भान नहीं तो सहज योग युक्ता बन जाते और हर कर्म में योग युक्ति युक्त स्वतः जाते, देह अभिमान इलादे सहज योग युक्त योगयुक्त आगेबिड़ती ಪ್ರತಿಯೊಂದು ಕರ್ಮದಲ್ಲಿ ಯೋಗಯುಕ್ತ ಯುಕ್ತಿಯುಕ್ತ ಆಗುವುದು ನಿಮಗೆ ಸಹಜ ಆಗಿಬಿಡ್ತದೆ ಕೋ ಸಾರಥಿ ಸಮಜನೆ ಸೆ ಸರ್ವಕರ್ಮ ಇಂದ್ರಿಯ ಅಪ್ನೆ ಕಂಟ್ರೋಲ್ ಮೇ ರಹತಿ ನಿಮಗೆ ನೀವು ಸಾರಥಿ ಎಂದು ತಿಳ್ಕೊಂಡಾಗ ನಿಮ್ಮ ಎಲ್ಲ ಕರ್ಮ ಇಂದ್ರಿಯಗಳು ನಿಮ್ಮ ನಿಯಂತ್ರಣದಲ್ಲಿ ಇರ್ತವೆ ಅರ್ಥಾತ್ ಸರ್ವಕರ್ಮ ಇಂದ್ರಿಯೋಕು ಸದಾ ಲಕ್ಷ ಅವ್ರ ಲಕ್ಷಣ ಕಿ ಮಂಜಿಲ್ಕೆ ಸಮೀಪ ಲಾನ್ಯ ಕಿ ಕಂಟ್ರೋಲಿಂಗ್ ಪವರ್ ಆ ಆಗ ಲಕ್ಷ ಮತ್ತು ಲಕ್ಷಣಗಳ ಗುರಿ ಏನಿದೆ ಆ ಗುರಿಯನ್ನು ತಲುಪುವುದು ಸಹಜ ಸಾಧ್ಯವಾಗ್ತದೆ ಯಾಕೆ ಅಂದರೆ ಎಲ್ಲ ಕರ್ಮ ಇಂದ್ರಿಯಗಳ ಮೇಲೆ ನಿಮಗೆ ನಿಯಂತ್ರಣ ಮಾಡುವ ಶಕ್ತಿ ಬಂದ್ಬಿಡ್ತದೆ ಸ್ವಯಂ ಸಾರಥಿ ಕಸಿ ಭೀ ಕರ್ಮ ಇಂದ್ರಿಯಕ್ಕೆ ವಶ ನೋಸಕ್ಂಕಿ ಮಾಯಾ ಜಸಿ ಊಪರ ಭಾರತೀತ ಮಾಕೆ ವಾರೀಧಿ ಯಹಿ ಹೋತಿ ಹ ಕೋಯಿನ ಕೋಯಿ ಸ್ಥೂಲ ಕರ್ಮ ಇಂದ್ರಿಯ ಅಥವಾ ಸೂಕ್ಷ್ಮಶಕ್ತಿಯ ಮನ ಬುದ್ಧಿ ಸಂಸ್ಕಾರಕ್ಕೆ ಪರವಶ ಬನಾದೇತಿ ಯಾವುದೇ ಸಮಯದಲ್ಲಿ ಮಾಯೆ ನಿಮ್ಮ ಮುಂದೆ ದಾಳಿ ಮಾಡುವ ವಿಧಾನ ಯಾವುದು ಅಂದರೆ ನಿಮ್ಮ ಒಂದಿಲ್ಲ ಒಂದು ಸ್ಥೂಲ ಕರ್ಮ ಇಂದ್ರಿಯಗಳ ಮೂಲಕ ಅಥವಾ ಸೂಕ್ಷ್ಮ ಶಕ್ತಿಗಳಾದಂತಹ ಮನಸ್ಸು ಬುದ್ಧಿ ಸಂಸ್ಕಾರದ ಮೂಲಕ ನಿಮ್ಮನ್ನು ಪರವಶ ಮಾಡಿಬಿಡ್ತದೆ ಆ ಮನ ಬುದ್ಧಿ ಸಂಸ್ಕಾರಗಳಿಗೆ ಅಧೀನ ಮಾಡಿಸ್ತದೆ ಅಥವಾ ಸ್ಥೂಲ ಕರ್ಮ ಇಂದ್ರಿಯಗಳಿಗೆ ಅಧೀನ ಮಾಡಿಸಿಬಿಡ್ತದೆ ಆಪಸಾರಥಿ ಆತ್ಮಾ ಉಂಕು ಜೋ ಮಹಾಮಂತ್ರ ವಶೀಕರಣ ಮಂತ್ರ बाप से मिला हुआ है, उसको परिवर्तन कर वशीकरण के बजाय वशीभूत बना देती नहीं सारथी आत्मे बाबोर यहां को वशीकण मंत्र आ वशीकरण मंत्रवे बदलासीबिट निम्मीभत ಮಾಡಿಬಿಡ್ತದೆ ಅವ್ರೇಗೆ ಬಾತ್ಮೆ ವಶೀಭೂತ ಹೂಯೆ ತೋ ಸಭೀಭೂತ ಪ್ರವೇಶೋ ಜಾತೆ ಮತ್ತು ಒಂದು ವಿಷಯಕ್ಕೆ ನೀವು ವಶೀಭೂತ ಆಗಿಬಿಟ್ಟರೆ ಇತರ ಅನೇಕ ಭೂತಗಳು ನಿಮ್ಮಲ್ಲಿ ಪ್ರವೇಶ ಮಾಡ್ತವೆ ಇನ್ ಭೂತೋಂಕಿ ಭಿ ಆಪಸ್ಮೆ ಬಹುತ್ ಯೂನಿಟಿ ಈ ಭೂತಗಳಿಗೂ ಪರಸ್ಪರದಲ್ಲಿ ಬಹಳ ಏಕತೆ ಇದೆ ಏಕಭೂತಾಯ ತೋವ ಕಾ ಆವಾಹನ ಕರೆಗ ಒಂದು ಭೂತ ನಿಮ್ಮಲ್ಲಿ ಪ್ರವೇಶ ಮಾಡಿಬಿಡ್ತು ಅಂದರೆ ಆ ಭೂತ ಅನೇಕ ಭೂತಗಳನ್ನು ಆವಾಹನೆ ಮಾಡ್ತದೆ ಫಿರ್ ಕ್ಯಾ ಹೋತಾ ಯ ಭೂತ ಸಾರಥೀ ಸೇ ಸ್ವಾರ್ಥಿ ಬನಾದೇತೇ ಒಂದು ವಿಷಯದಲ್ಲಿ ನೀವು ವಶೀಭೂತ ಆಗಿಬಿಟ್ಟರೆ ಅನೇಕ ಭೂತಗಳು ನಿಮ್ಮಲ್ಲಿ ಬಂದು ಸೇರ್ಕೊಡ್ತವೆ ಆಗ ಆ ಭೂತಗಳು ನಿಮ್ಮನ್ನು ಸಾರಥಿಯ ಬದಲಾಗಿ ಸ್ವಾರ್ಥಿಯನ್ನಾಗಿ ಮಾಡಿಬಿಡ್ತವೆ ಅವ್ರು ಆಪ್ ಕ್ಯಾ ಕರ್ತೆ ಜಬ್ ಸಾರಥಿ ಪನ್ ಸ್ಮೃತಿ ಮೇ ಆತೇ ತೋ ಭೂತೋಕೋ ಭಗಾನೆ ಕಿ ಯುದ್ಧ ಕರ್ತೆ ಆಗ ನೀವು ಏನು ಮಾಡ್ತೀರಿ ಅಂದರೆ ಮತ್ತೆ ನಿಮಗೆ ಸಾರಥಿ ಸ್ಥಿತಿಯ ಸ್ಮೃತಿ ಬಂದಾಗ ಆ ಭೂತಗಳನ್ನು ಓಡಿಸುವುದಕ್ಕಾಗಿ ಯುದ್ಧ ಮಾಡ್ತೀರಿ ಯುದ್ಧಕ್ಕಿ ಸ್ಥಿತಿ ಕೋ ಯೋಗಯುಕ್ತ ಸ್ಥಿತಿ ನಹಿ ಕಹಿಂಗೆ ಯುದ್ಧದ ಸ್ಥಿತಿಗೆ ಯೋಗಯುಕ್ತ ಸ್ಥಿತಿ ಅಂತ ಹೇಳೋದಿಲ್ಲ ಇಸಲಿಯೇ ಯೋಗಯುಕ್ತ ವ ಯುಕ್ತಿಯುಕ್ತ ಮಂಜಿಲ್ಗೆ ಸಮೀಪ ಜಾನೇಕೆ ಬಜಾಯ್ ಜಾತೆ ಆ ಕಾರಣದಿಂದ ಯೋಗಯುಕ್ತ ಮತ್ತು ಯುಕ್ತಿಯುಕ್ತ ಆಗುವ ಗುರಿ ಏನಿದೆ ಆ ಗುರಿಗೆ ಸಮೀಪ ತಲುಪುವುದರ ಬದಲಾಗಿ ನೀವು ಮಧ್ಯದಲ್ಲಿ ನಿಂತ್ಕೊಂಡು ಬಿಡ್ತೀರಿ ಅವ್ರ ಪಹ್ಲಾ ನಂಬರ್ ಸ್ಥಿತೆ ದೂಸರೆ ನಂಬರ್ ಮೇ ಆಗ ನೀವು ಮೊದಲನೇ ಸ್ಥಾನದಿಂದ ಎರಡನೇ ಸ್ಥಾನಕ್ಕೆ ಹೋಗಿಬಿಡ್ತಿರಿ ಸಾರಥಿ ಅರ್ಥಾತ್ ವಶ ಹೋನೇವಾಲೆ ನಹಿ ಲೇಕಿನ್ ವಶ ಕರ್ ಚಲಾನೆ ವಾಲೆ ಸಾರಥಿ ಎಂದರೆ ಕರ್ಮ ಇಂದ್ರಿಯಗಳಿಗೆ ವಶ ಆಗುವಂಥವರಲ್ಲ ಆದರೆ ಕರ್ಮ ಇಂದ್ರಿಯಗಳನ್ನು ತಮ್ಮ ವಶದಲ್ಲಿ ಮಾಡಿಕೊಂಡು ಆ ಕರ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣ ಮಾಡುತ್ತಾ ಕರ್ಮ ಇಂದ್ರಿಯಗಳನ್ನು ನಡೆಸುವಂಥವರು ತೋ ಆಪ್ ಸಬ್ ಕಾನ್ ಹೋ ಸಾರಥಿ ಹೋನಾ ತಾವೆಲ್ಲರೂ ಏನಾಗಿದ್ದೀರಿ ಸಾರಥಿಯಾಗಿದ್ದೀರಲ್ವಾ ಸಾರಥಿ ಅರ್ಥಾತ್ ಆತ್ಮಾ ಅಭಿಮಾನಿ ಕ್ಯೋಕಿ ಆತ್ಮಾ ಹೀ ಸಾರಥಿ ಸಾರಥಿ ಅಂದರೆ ಆತ್ಮಾಭಿಮಾನಿ ಯಾಕೆ ಅಂದರೆ ಆತ್ಮನೇ ಸಾರಥಿಯಾಗಿದೆ ಬ್ರಹ್ಮ ಬಾಪನೇ ಇಸ ಸೆ ನಂಬರ್ ಒನ್ ಕಿ ಸಿದ್ಧಿ ಪ್ರಾಪ್ತ ಕಿ ಇಸಲಿಯೇ ಬಾಪ ಬಿ ಇಸ್ಕಾ ಸಾರಥಿ ಬನ ಬ್ರಹ್ಮಾಬಾಬರು ಈ ವಿಧಾನದಿಂದಲೇ ನಂಬರ್ ಒನ್ ಸಿದ್ಧಿಯನ್ನು ಪಡ್ಕೊಂಡ್ರು ಆ ಕಾರಣದಿಂದ ಶಿವ್ಬಾಬಾ ಇವರ ರಥಕ್ಕೆ ಸಾರಥಿಯಾದರು ಸಾರಥಿ ಬನೇಕ ಯಾದಗಾರ್ ಬಾಪನೆ ಕರ್ಕೆ ದಿಖಾಯ ಸಾರಥಿ ಆಗುವುದು ಹೇಗೆ ಅಂತ ಶಿವಬಾಬವರು ಆ ಒಂದು ಕರ್ತವ್ಯವನ್ನು ಮಾಡಿ ತೋರಿಸಿದ್ರು ಬ್ರಹ್ಮ ಬಾಬವರು ಸಹ ಸಾರಥಿ ಸ್ಥಿತಿಯಲ್ಲಿ ಇರುವುದು ಹೇಗೆ ಅಂತ ಮಾಡಿ ತೋರಿಸಿದ್ರು ಫಾಲೋ ಫಾದರ್ ಕರು ಈಗ ನೀವು ಆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ದೇಹವೆಂಬ ರಥದಲ್ಲಿ ಇದ್ದರೂ ಸಹ ಹೇಗೆ ಸಾರಥಿಯಾಗಿ ನಡೆಯುವುದು ಅನ್ನೋದನ್ನು ಬ್ರಹ್ಮ ತಂದೆಯಿಂದ ಕಲೀರಿ ಸಾರಥಿ ಬಂದ್ ಸದಾ ಸಾರಥಿ ಜೀವನ್ಮೆ ಅತಿ ನ್ಯಾರಿ ಅವ್ರ ಪ್ಯಾರಿ ಸ್ಥಿತಿಕ ಅನುಭವ ಕರಾಯ ಕ್ಯೋಂಕಿ ದೇಹಕ್ಕೋ ಅಧೀನಕರ್ ಬಾಪ ಪ್ರವೇಶ್ ಹೋತೆ ಅರ್ಥಾ ಸಾರಥಿ ಬಂತೆಯೇ ಸಾರಥಿ ಜೀವನ ಅಂದ್ರೇ ನ್ಯಾರಾ ಮತ್ತು ಪ್ಯಾರ ಜೀವನ ಎಂಬ ಅನುಭವ ಬ್ರಹ್ಮ ಬಾಬಾ ಮಾಡಿ ತೋರಿಸಿದ್ರು ಶಿವಬಾಬೋರು ಸಹ ಅದನ್ನೇ ಮಾಡಿ ತೋರಿಸಿದ್ರು ದೇಹವನ್ನು ಅಧೀನ ಮಾಡಿಕೊಂಡ್ರು ಶಿವಬಾಬಾ ಬ್ರಹ್ಮ ತಂದೆಯ ದೇಹದಲ್ಲಿ ಪ್ರವೇಶ ಮಾಡ್ತಾರೆ ಅಂದರೆ ಸಾರಥಿ ಆಗ್ತಾರೆ ದೇಹಕ್ಕೆ ಅಧೀನನಹಿ ಬಂತೆ ಪರಮಾತ್ಮ ಬ್ರಹ್ಮಾರವರ ದೇಹದಲ್ಲಿ ಬಂದಾಗ ಅವರ ದೇಹಕ್ಕೆ ಅಧೀನ ಆಗೋದಿಲ್ಲ ಆದರೆ ದೇಹದಲ್ಲಿ ಇದ್ದರೂ ಸಹ ನ್ಯಾರ ಮತ್ತು ಪ್ಯಾರ ಆಗಿರ್ತಾರೆ ಐಸೇಹಿ आप सभी ब्राह्मण आत्माएं बाप समान सारथी की स्थिति में रहो जैसे बाप देह के अधीन नहीं बनते इसलिए न्यारा और प्यारा है आगे ने नीवेला ब्राह्मण आत्मरो तंदेय समान सारथी स्थितु नडीरी चलते फिरते यह चेक करो कि मैं सारथी ಅರ್ಥಾತ್ ಸರ್ವ ಕರ್ಮ ಇಂದ್ರಿಯೋಕು ಚಲಾನೆವಾಲಿ ನ್ಯಾರಿ ಔರ್ ಪ್ಯಾರಿ ಸ್ಥಿತಿ ಮೇ ಸ್ಥಿತಹು ಆದ್ದರಿಂದ ಆಗಾಗ ನೋಡ್ಕೊಳ್ಳಿ ನೀವು ಸಾರಥಿಯಾಗಿ ನಿಮ್ಮ ಸೂಕ್ಷ್ಮ ಮತ್ತು ಸ್ಥೂಲ ಕರ್ಮ ಇಂದ್ರಿಯಗಳನ್ನು ನಡೆಸ್ತಾ ಇದ್ದೀರಾ ಆ ಥರ ನೀವು ನ್ಯಾರ ಮತ್ತು ಪ್ಯಾರಾ ಸ್ಥಿತಿಯಲ್ಲಿ ಇರುವಂತಹ ಸಾರಥಿ ಆತ್ಮ ಆಗಿದ್ದೀರಾ ಬೀಚ ಯಹ ಚೆಕ್ ಕರು ಮಧ್ಯ ಮಧ್ಯದಲ್ಲಿ ಇದನ್ನೇ ನೀವು ಚೆಕ್ ಮಾಡಿಕೊಳ್ಳಿ ಐಸೇನಿ ಕಿ ಸಾರಿನ್ ಬೀತ ಜಾಯ್ ಫಿರಾತಕ್ಕೂ ಚೆಕ್ ಕರು ಈ ಥರ ಅಲ್ಲ ಇಡೀ ದಿನ ಕಳೆದ ನಂತರ ರಾತ್ರಿ ಸಮಯದಲ್ಲಿ ಮಾತ್ರ ಚೆಕ್ ಮಾಡ್ಕೊಳ್ಳೋದು ಅಂತಲ್ಲ ಕಮಾಯಿ ಸೆ ಗಯಾ ಇಸ್ಲಿಯೇ ಗವಾಕರ್ಕೆ ಹೋಶಮೇ ನಹಿಯಾನ ಬೀಚ ಬೀಚ ಮೇ ಚಕ್ಕರ್ ಇಡೀ ದಿನ ಕಳೆದ ಮೇಲೆ ನೋಡಿಕೊಂಡ್ರೆ ಇಡೀ ದಿನದ ಸಮಯ ಪ್ರಾಪ್ತಿ ಪ್ರಾರಬ್ಧ ಜಮಾ ಮಾಡಿಕೊಡೋದೆಲ್ಲ ಹೋಗಿಬಿಟ್ಟಿರ್ತದೆ ಆಗ ನೀವು ಎಚ್ಚರಾದರೆ ಪ್ರಯೋಜನ ಇಲ್ಲ ಆದ್ದರಿಂದ ಮಧ್ಯ ಮಧ್ಯದಲ್ಲಿನೇ ಆಗಾಗ ಚೆಕ್ ಮಾಡ್ಕೊಳ್ಳಿ ಯ ಸ್ವತಃ ನ್ಯಾಚುರಲ್ ಸಂಸ್ಕಾರ ಬನ ಕಾನ್ಸ ಚೆಕಿಂಕ ಇಡೀ ದಿನ ವ್ಯರ್ಥವಾಗಿ ಕಳೆದ ನಂತರ ರಾತ್ರಿ ಅದನ್ನು ನೋಡಿ ಪಶ್ಚಾತ್ತಾಪ ಪಡುವುದರ ಬದಲಾಗಿ ಮಧ್ಯ ಮಧ್ಯದಲ್ಲಿನೇ ಚೆಕ್ ಮಾಡಿಕೊಳ್ಳುವಂಥ ಸಂಸ್ಕಾರ ಧಾರಣೆ ಮಾಡಿಕೊಳ್ಳಿ ಅದರ ಅಭ್ಯಾಸ ಮಾಡಿರಿ जैसे कोई पुराने संस्कार इस ब्राह्मण जीवन में अभी भी आगे बढ़ने में विघ्न रूप बन जाते तो कहते हो न कि न चाहते भी संस्कारों के वश हो जाते उम्मे केलवरा हले संस्कार ब्राह्मण जीवन विघ्न रूप आगे बरतवे ಆಗ ಅವರೇ ಹೇಳ್ಕೊತಾರೆ ಮನಸ್ಸಿಲ್ಲದಿದ್ದರೂ ಇಂಥ ಸಂಸ್ಕಾರ ಬಂದ್ಬಿಡ್ತು ಇಚ್ಛೆ ಇಲ್ಲದಿದ್ದರೂ ಇಂಥ ಕೆಲಸ ಮಾಡಿಬಿಟ್ಟೆ ಉದ್ದೇಶ ಇಲ್ಲದಿದ್ದರೂ ಇಂಥ ಸಂಸ್ಕಾರಗಳಿಗೆ ವಶ ಆಗಿಬಿಟ್ಟೆ ಅಂತ ಮಕ್ಕಳೇ ಹೇಳ್ಕೊಳ್ತಾರೆ ತೋಜೋ ನಹಿ ಕರ್ನಾ ಚಾಹತೆ ವಹ ಕರ್ಲೇತೆ ಸಂಸ್ಕಾರಗಳಿಗೆ ಅಧೀನ ಆದಾಗ ಕರ್ಮ ಇಂದ್ರಿಯಗಳಿಗೆ ಅಧೀನ ಆದಾಗ ಮನಬುದ್ಧಿ ಸಂಸ್ಕಾರಕ್ಕೆ ಅಧೀನ ಆದಾಗ ಮನಸ್ಸಿಲ್ಲದಿದ್ದರೂ ಮಾಡಿಬಿಡ್ತಾರೆ ಯಾವುದು ಮಾಡುವುದಕ್ಕೆ ಇಷ್ಟ ಇರೋದಿಲ್ಲ ಮನಸ್ಸಿರೋದಿಲ್ಲ ಆದರೂ ಸಹ ಅಂಥ ಕೆಲಸ ಮಾಡಿಬಿಡ್ತಾರೆ ಜಬ ಉಲ್ಟೆ ಸಂಸ್ಕಾರ ನ ಚಾಹತೆ ಬಿ ಕರ್ಮ ಕರಾಲೇತೇ ತೋಯ ನ್ಯಾಚುರಲ್ ಚೆಕಿಂಗ್ ಕಾ ಶುದ್ಧ ಸಂಸ್ಕಾರ ಕ್ಯಾ ಅಪ್ನಾ ನಹಿ ಸಕ್ತೇಹು ಅವೆಲ್ಲ द्वापर ಯುಗದಿಂದ ಬಂದಂತಹ ಉಲ್ಟಾ ಸಂಸ್ಕಾರಗಳು ಒಮ್ಮೊಮ್ಮೆ ಆ ಉಲ್ಟಾ ಸಂಸ್ಕಾರಗಳು ನಿಮ್ಮ ಮೂಲಕ ಉಲ್ಟಾ ಕೆಲಸ ಮಾಡಿಸಿಬಿಡ್ತದೆ ಅಂದಮೇಲೆ ಆಗಾಗ ನೋಡಿಕೊಳ್ಳುವಂಥ ಸಂಸ್ಕಾರ ಚೆಕ್ ಮಾಡಿಕೊಳ್ಳುವಂಥ ಸಂಸ್ಕಾರ ಯಾಕೆ ಧಾರಣೆ ಮಾಡಿಕೊಳ್ಳಲ್ಲ ಬಿನಾ ಮೆಹನತ್ಗೆ ಕೆ ಶುದ್ಧ ಸಂಸ್ಕಾರ ಸ್ವತಃ ಹಿ ಕಾರ್ಯಕರಾತೆ ತೆರಹಿಂಗೆ ಆಗಾಗ ನೀವು ನೋಡ್ಕೊಳ್ತಾ ಇದ್ದರೆ ಪರಿಶ್ರಮ ಇಲ್ಲದೆ ಚೆಕಿಂಗ್ ಮಾಡಿಕೊಳ್ಳುವಂತಹ ಶುದ್ಧ ಸಂಸ್ಕಾರ ನಿಮ್ಮಲ್ಲಿ ಧಾರಣೆ ಆಗಿಬಿಡ್ತದೆ ಆಗಾಗ ಚೆಕ್ ಮಾಡಿಕೊಳ್ಳುವಂಥ ಅಭ್ಯಾಸ ನಿಮ್ಮಲ್ಲಿ ಬಂದರೆ ಆ ಅಭ್ಯಾಸ ಆ ಸಂಸ್ಕಾರ ನಿಮ್ಮಿಂದ ಒಳ್ಳೆ ಕಾರ್ಯಗಳನ್ನು ಮಾಡಿಸ್ತದೆ ಯಹನಹಿ ಕಹೇಂಗೆ ಕಿ ಜಾತೆ ಯಾ ಬಹೋತ್ ಬೀಜಿ ರಹತೆ ಅಶುದ್ಧ ಅಥವಾ ವ್ಯರ್ಥ ಸಂಸ್ಕಾರ ಆಗ ನೀವು ಈ ಥರ ಹೇಳೋದಿಲ್ಲ ಮನಸ್ಸಿಲ್ಲದಿದ್ದರೂ ಮಾಡಿಬಿಟ್ಟೆ ಇಚ್ಛೆ ಇಲ್ಲದಿದ್ದರೂ ಇಂಥ ತಪ್ಪು ನನ್ನಿಂದ ಆಗಿಬಿಟ್ಟಿತು ಈ ಥರದ ಮಾತುಗಳು ಆಗ ನಿಮ್ಮಿಂದ ಬರೋದಿಲ್ಲ ಅಥವಾ ನಾವು ಮರ್ತುಬಿಟ್ವಿ ಬಹಳ ಬೀಜಿ ಆಗಿದ್ವಿ ಆ ಕಾರಣದಿಂದ ಹೀಗಾಯಿತು ಅಂತಲೂ ಮಕ್ಕಳು ಹೇಳೋದಿಲ್ಲ ಬೀಜಿ ಹೋ ಜಾತೆಯೇ ಯಾ ಭೂಲ್ ಜಾತೆಯೇ ಯಹ ಕಹನ ಅಶುದ್ಧ ಅಥವಾ ವ್ಯರ್ಥ ಸಂಸ್ಕಾರ ಚೆಕ್ ಮಾಡ್ಕೊಳ್ಳಿಕ್ಕೆ ಸಮಯನೇ ಸಿಕ್ಕಿಲ್ಲ ನಾನು ಬಹಳ ಬೀಸಿ ಆಗಿದ್ದೆ ಅಥವಾ ಚೆಕ್ ಮಾಡ್ಕೊಳ್ಳೋದನ್ನು ನಾನು ಮರೆತು ಬಿಟ್ಟೆ ಅಂತ ಹೇಳುವುದು ಅಶುದ್ಧ ಮತ್ತು ವ್ಯರ್ಥ ಸಂಸ್ಕಾರ ಆಗಿದೆ ಕೈ ಬಚ್ಚೊಮ್ಮೆ ಅಶುದ್ಧ ಸಂಸ್ಕಾರ ನಹಿ तो व्यर्थ संस्कार भी है मकड़ी वमे अशुद्ध संस्कार व्यर्थ संस्कार इत यह अशुद्ध व्यर्थ संस्कार भुलाते भी नहीं भूल सकते और यही कहते हो कि मेरा भाव नहीं था मकड़ी ಅಶುದ್ಧ ಸಂಸ್ಕಾರಗಳು ಇಲ್ಲ ಆದರೆ ವ್ಯರ್ಥ ಸಂಸ್ಕಾರಗಳಿವೆ ಬಾಬಾ ಹೇಳ್ತಾರೆ ವ್ಯರ್ಥ ಸಂಸ್ಕಾರಗಳು ಸಹ ಒಮ್ಮೊಮ್ಮೆ ನಿಮ್ಮಿಂದ ತಪ್ಪು ಕಾರ್ಯಗಳನ್ನು ಮಾಡಿಸ್ತವೆ ಆಗ ನೀವು ಹೇಳ್ತೀರಿ ಮೇರಾ ಭಾವ್ನಹಿತ ಲೇಕಿನ್ ಮೇರಾ ಯಹ ಪುರಾಣ ಸ್ವಭಾವ್ಯ ಸಂಸ್ಕಾರ ಆಗ ನೀವು ಹೇಳ್ತೀರಿ ಅಥವಾ ಮಕ್ಕಳು ಹೇಳ್ತಾರೆ ನನ್ನ ಭಾವನೆ ಆ ಥರ ಇರಲಿಲ್ಲ ಆದರೆ ಇದು ನನ್ನ ಹಳೆಯ ಸ್ವಭಾವ ಆಗಿದೆ ಹಳೆಯ ಸಂಸ್ಕಾರ ಆಗಿದೆ ಅಂತ ಹೇಳ್ಕೊತೀರಿ ತೋ ಅಶುದ್ಧ ನಹಿ ಭೂಲತ್ತ ಫಿರ್ ಶುದ್ಧ ಸಂಸ್ಕಾರ ಕೈಸೆ ಭೂಲ್ ಹೇ ಅಶುದ್ಧ ಸ್ವಭಾವ ಸಂಸ್ಕಾರವನ್ನು ನೀವು ಮರಿತಾ ಇಲ್ಲ ಹಾಗಾದರೆ ಶುದ್ಧ ಸಂಸ್ಕಾರ ಶುದ್ಧ ಸ್ವಭಾವ ಯಾಕೆ ಮರಿತೀರಿ ತೋ ಸಾರಥಿ ಪನ್ಕಿ ಸ್ಥಿತಿ ಸ್ವತಃ ಹೀ ಸ್ವಉನ್ನತಿಕೆ ಶುದ್ಧ ಸಂಸ್ಕಾರ ಇಮರ್ಜ್ ಕರ್ತಿ ಸಾರಥಿತನದ ಸ್ಥಿತಿ ಏನಿದೆ ಅದು ಸ್ವತಃ ಮಕ್ಕಳಲ್ಲಿ ಸ್ವಉನ್ನತಿಯ ಶುದ್ಧ ಸಂಸ್ಕಾರಗಳನ್ನು ಇಮರ್ಜ್ ಮಾಡ್ತದೆ ಅವ್ರ ನ್ಯಾಚುರಲ್ ಸಮಯ ಪ್ರಮಾಣ್ ಸಹಜ ಚೆಕಿಂಗ್ ಹೋಗ್ತೀರ ಹೇಗೆ ಆಗ ಆ ಮಕ್ಕಳು ಸಹಜ ಸ್ವಾಭಾವಿಕವಾಗಿ ಸಮಯ ಸಮಯಕ್ಕೆ ಆಗಾಗ ತಮ್ಮ ಚೆಕಿಂಗನ್ನು ಮಾಡಿಕೊಡ್ತಾರೆ ಅಶುದ್ಧ ಆದತ್ಸೆ ಮಜಬೂರ್ ಹೋ ಜಾತೇಹೋ ಅವ್ರ ಇಸ್ ಆದತ್ಸೆ ಮಜಬೂತ ಹೋ ಜಾಯಿ ಅಶುದ್ಧ ಅಭ್ಯಾಸಗಳ ಕಾರಣದಿಂದ ನೀವು ಅಸಹಾಯಕ ಆಗಿಬಿಡ್ತೀರಿ ದುರ್ಬಲ ಆಗ್ತಿರಿ ಆದರೆ ತಂದೆ ಹೇಳಿದ ಈ ಸಂಸ್ಕಾರದಿಂದ ಈ ಅಭ್ಯಾಸದಿಂದ ನೀವು ಶಕ್ತಿಶಾಲಿ ಆಗ್ತೀರಿ ಮಜಬೂತ್ ಆಗ್ತಿರಿ ಗಟ್ಟಿ ಆಗ್ತೀರಿ ತೋಸುನಾ ಸದಾ ಯೋಗಯುಕ್ತ ಯುಕ್ತಿಯುಕ್ತ ರಹನೆ ರಹನೇಕಿ ವಿಧಿ ಕ್ಯಾ ಹು ಸಾರಥಿ ಬನ್ಕರ್ ಚಲ್ನ ಹಾಗಾದರೆ ಯೋಗಯುಕ್ತ ಮತ್ತು ಯುಕ್ತಿಯುಕ್ತ ಆಗಿ ಇರುವುದಕ್ಕೆ ವಿಧಾನ ಬಾಬಾ ಯಾವ ವಿಧಾನವನ್ನು ತಿಳಿಸಿದರು ವಿಧಾನ ಯಾವುದು ಸಾರಥಿ ಬಂಚಲ್ಲ ಸದಾ ಸಾರಥಿಯಾಗಿ ನಡೆಯುವುದು ಸಾರಥಿ ಸ್ವತಃ ಹಿ ಸಾಕ್ಷಿ ಹೋ ಕುಚ್ಛಿ ಕರೆಂಗೆ ದೇಖೆಂಗೆ ಸುನೆಂಗೇ ಸಾರಥಿಯಾದಂಥವರು ಸ್ವತಃ ಸಾಕ್ಷಿ ಆಗಿಬಿಡ್ತಾರೆ ಸಾಕ್ಷಿ ಆಗಿನೇ ಅವರು ಕಾರ್ಯ ಮಾಡ್ತಾರೆ ಸಾಕ್ಷಿಯಾಗಿ ನೋಡ್ತಾರೆ ಸಾಕ್ಷಿಯಾಗಿ ಕೇಳ್ತಾರೆ ಸಾಕ್ಷಿ ಬನ್ ದೇಖನೆ ಸೋಚನೆ ಕರ್ನೆ ಸಬಮೆ ಸಬ್ ಕುಚ್ ಕರ್ತೆ ಭೀ ನಿರ್ಲೇಪರಹಿ ಯಾರು ಸಾರಥಿ ಆಗ್ತಾರೆ ಅವರು ಸ್ವತಃ ಸಾಕ್ಷಿ ಆಗ್ತಾರೆ ಮತ್ತು ಸಾಕ್ಷಿಯಾಗಿ ನೋಡುವಂಥವರು ನಡೆಯುವಂಥವರು ವಿಚಾರ ಮಾಡುವಂಥವರು ಏನೇ ಮಾಡ್ತಿದ್ರು ಸಹ ಸದಾ ನಿರ್ಲಿಪ್ತ ಆಗಿರ್ತಾರೆ ಅರ್ಥಾತ್ ಮಾಯಾಕೆ ಲೇಪಸೆ ನ್ಯಾರೇರಹಿಂಗೆ ಅಂತಹ ಮಕ್ಕಳು ಮಾಯೆಯ ಲೇಪನೆಯಿಂದ ಮುಕ್ತ ಆಗಿರ್ತಾರೆ ಅಂದರೆ ನಿರ್ಲೇಪ ಆಗಿರ್ತಾರೆ ತೋ ಪಾಠ ಪಕ್ಕಾ ಕಿಯಾನ ब्रह्मा बाप को फॉलो करने वाले होना नगे सारथी मत साक्षी पक्का अनुकरणे पाठ पक्मकीरे हा ब्रह्म तंदना अकमे तान ब्रह्मा बाप से बहुत प्यार है ना प्यार की निशानी है समान बनना अर्थात फॉलो करना ಬ್ರಹ್ಮ ತಂದೆಯ ಮೇಲೆ ನಿಮಗೆ ಅತ್ಯಂತ ಪ್ರೀತಿ ಇದೆ ಆ ಪ್ರೀತಿಯ ಗುರ್ತಾಗಿದೆ ತಂದೆಯ ಸಮಾನ ಆಗುವುದು ಅಂದರೆ ತಂದೆಗೆ ಅನುಕರಣೆ ಮಾಡುವುದು ಸಭಿ ಟೀಚರ್ಸ್ಕ ವಾಪಸೆ ಕಿತನಾ ಪ್ಯಾರೆ ಎಲ್ಲ ನಿಮಿತ್ತ ಶಿಕ್ಷಕಿಯರಿಗೆ ತಂದೆಯ ಮೇಲೆ ಎಷ್ಟು ಪ್ರೀತಿ ಇದೆ ಬಾಪ್ ಸದಾ ಟೀಚರ್ಸ್ಗು ಅಪ್ನೇ ಸೇವಾಕ್ಕೆ ಸಮೀಪ ಸಾಥಿ ಸಮಜ್ದೆ ಬಾಬಾ ಶಿಕ್ಷಕರನ್ನು ತಮ್ಮ ಸೇವಾ ಸಾಥಿಯನ್ನಾಗಿ ಮಾಡ್ಕೊಂಡಿರ್ತಾರೆ. ನಿಮಿತ್ಯ ಶಿಕ್ಷಕಿಯರು ಅಂದರೆ ಸದಾ ತಂದೆಯ ಸಮೀಪದಲ್ಲಿ ಇರುವಂತಹ ಸೇವಾ ಸಾಥಿಗಳು ಅಂತ ಬಾಬಾ ತಿಳ್ಕೊಂಡಿರ್ತಾರೆ ತೋಪಹಲೆ ಫಾಲೋ ಟೀಚರ್ಸ್ ಕರಿಂಗೀನಾ ಇಸಮೇ ಸದಾ ಯಹಿ ಲಕ್ಷರ ಖೋ ಕಿ ಪಹಲೇ ಮೈ ಹಾಗಾದರೆ ಬ್ರಹ್ಮಾ ತಂದೆಯನ್ನು ಅನುಕರಣೆ ಮಾಡುವಂಥ ವಿಷಯದಲ್ಲಿ ಮೊದಲು ಆ ಕೆಲಸ ಟೀಚರ್ಸ್ಗಳು ಮಾಡಿ ತೋರಿಸ್ತಿರಲ್ವಾ ನಾನು ಮೊದಲು ಅಂತ ಹೇಳಿ ಆ ಕಾರ್ಯವನ್ನು ಮೊದಲು ಮಾಡಿ ತೋರಿಸಿ ಇರ್ಷ್ಯಾ ಪಹಲೆ ಮೈ ನಹಿ ವ ನುಕ್ಸಾನ್ ಕರ್ತಿ ಈರ್ಷ್ಯ ಮಾಡೋದರಲ್ಲಿ ಮೊದಲು ನಾನು ಅಂತ ಹೇಳಬೇಡಿ ಅದು ನಿಮಗೆ ಹಾನಿ ಉಂಟು ಮಾಡ್ತದೆ ಹಾನಿ ಕೊಡ್ತದೆ ಶಬ್ದವಹಿ ವಹಿ ಪಹಲೆ ಮೈ ಲಿನ್ ಏಕ ಹೈರ್ಷಾವಶ ಪಹಲೆ ಮೈ ತೋ ಇಸ್ಸೆ ಪಹಲೆ ಕೆ ಬಜಾಯ ಕಃ ಲಾಸ್ಟ್ ಪಹುಜಾತ ಫಸ್ಟ್ ಸೇ ಲಾಸ್ಟ್ ಆ ಜಾತ ಶಬ್ದ ಒಂದೇ ಆಗಿದೆ ನಾನು ಮೊದಲು ಅಂತ ಒಂದು ಇರ್ಷೆಯಿಂದ ನಾನು ಮೊದಲು ಅಂತ ಹೇಳ್ತೀರಿ ಒಂದು ನಮ್ರತೆಯಿಂದ ಪುರುಷಾರ್ಥ ಮಾಡುವುದರಲ್ಲಿ ನಾನು ಮೊದಲು ಅಂತ ಹೇಳ್ತೀನಿ ಆದರೆ ಪುರುಷಾರ್ಥದಲ್ಲಿ ನಾನು ಮೊದಲು ಅಂತ ಹೇಳಿದರೆ ಪ್ರಥಮ ದರ್ಜೆಗೆ ಬಂದ್ಬಿಡ್ತೀರಿ ಮೊದಲನೇ ಸ್ಥಾನದಲ್ಲಿ ಬರ್ತೀರಿ ಈರ್ಷೆ ದ್ವೇಷ ಮಾಡೋದ್ರಲ್ಲಿ ನಾನು ಮೊದಲು ಅಂಥೇಳಿದರೆ ಕೊನೆಯ ಸ್ಥಾನಕ್ಕೆ ಹೋಗಿ ತಲುಪ್ತೀರಿ ಅವ್ರ ಫಾಲೋ ಫಾದರ್ ಮೇ ಪಹ್ಲೆ ಮೈ ಕಹ ಅವ್ರ ಕಿಯ ತೋ ಫಸ್ಟ್ ಕೇ ಸಾಥ ಮೇ ಆಪ್ ಭಿ ಫಸ್ಟ್ ಆ ಜಾಯಂಗೇ ತಂದೆಯನ್ನು ಅನುಕರಣೆ ಮಾಡುವಂಥ ವಿಷಯದಲ್ಲಿ ನಾನು ಮೊದಲು ಅಂತ ಹೇಳಿಬಿಟ್ಟರೆ ತಂದೆಯ ಸಮಾನ ಪ್ರಥಮ ಸ್ಥಾನದಲ್ಲೇ ಬಂದ್ಬಿಡ್ತೀರಿ ಬ್ರಹ್ಮ ಫಸ್ಟ್ ಹೇನ ತೋ ಸದಾ ಯಹ ಲಕ್ಷರಕೋ ಕಿ ಟೀಚರ್ಸ್ ಅರ್ಥಾತ್ ಫಾಲೋ ಫಾದರ್ ಆರ್ ನಂಬರ್ ಒನ್ ಫಾಲೋ ಫಾದರ್ ಬಾಬಾ ಹೇಳ್ತಾರೆ ಸದಾ ಈ ಗುರಿಯನ್ನು ಇಟ್ಕೊಳ್ಳಿ ಶಿಕ್ಷಕರು ಅಂದ್ರೇ ತಂದೆಗೆ ಅನುಕರಣೆ ಮಾಡುವಂಥವ್ರು ಅಂದರೆ ಅನುಕರಣೆ ಮಾಡಿ ಪ್ರಥಮ ಸ್ಥಾನದಲ್ಲಿ ಬರುವಂಥವು ಜೈಸೆ ಬ್ರಹ್ಮ ನಂಬರ್ ಒನ್ ಬನ ತೋ ಫಾಲೋ ಕರ್ನೆ ವಾಲೆ ಭೀ ನಂಬರ್ ಒನ್ ಕಾ ಲಕ್ಷರಕು ಹೇಗೆ ಬ್ರಹ್ಮ ಬಾಬಾ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡ್ರು ಹಾಗೆ ಅವರನ್ನು ಅನುಕರಣೆ ಮಾಡುವಂಥವರು ಸಹ ನಂಬರ್ ಒನ್ ಸ್ಥಾನದಲ್ಲಿ ಬರುವಂತಹ ಗುರಿಯನ್ನು ಇಟ್ಕೊಳ್ಳಿ ಟೀಚರ್ಸ್ ಸಭಿ ಐ ಸಿ ಪಕ್ಕಿ ಹೇನ ಹಿಮ್ಮತ್ ಹೆ ಫಾಲೋ ಕರ್ನಿ ಎಲ್ಲ ಶಿಕ್ಷಕಿಯರು ಈ ಥರ ನೀವು ಪಕ್ಕಾ ಆಗಿದ್ದೀರಲ್ವ ಎಲ್ಲರಲ್ಲಿಯೂ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವಂಥ ಧೈರ್ಯ ಸಾಹಸ ಇದೇ ತಾನೇ ಕ್ಯೋಕಿ ಟೀಚರ್ಸ್ ಅರ್ಥಾತ್ ನಿಮಿತ್ಯ ಬನೇವಾಲಿ ಯಾಕೆ ಅಂದರೆ ಶಿಕ್ಷಕರು ಅಂದ್ರೇ ನಿಮಿತ್ಯ ಆಗಿರುವಂಥವರು ನಿಮಿತ್ಯ ಆಗುವಂಥವರು ಆಗಿರುವಂಥವರು ಅನೇಕ ಆತ್ಮಾ ಉಂಕೆ ನಿಮಿತ್ಯ ಅನೇಕ ಆತ್ಮರಿಗೆ ಪುರುಷಾರ್ಥದಲ್ಲಿ ಮುಂದೆ ನಡೆಸಲು ಮಾರ್ಗ ತೋರಿಸಲು ನೀವು ನಿಮಿತ್ಯ ಆಗಿದ್ದೀರಿ ತೋ ನಿಮಿತ್ಯ ಬನನೆ ಬಾಲೋಂಕೆ ಊಪರ್ ಕಿತ್ತೆ ಜಿಮ್ಮೆವಾರಿ ನಿಮಿತ್ಯ ಆಗುವಂತಹ ಮಕ್ಕಳ ಮೇಲೆ ಅಂದರೆ ಶಿಕ್ಷಕಿಯರ ಮೇಲೆ ಎಷ್ಟೊಂದು ದೊಡ್ಡ ಜವಾಬ್ದಾರಿ ಜವಾಬ್ದಾರಿಯಿದೆ ಜೈಸೆ ಬಾಪ್ ನಿಮಿತ್ಯ ರಹೇನಾ ತೋ ಬ್ರಹ್ಮ ಬಾಪಕೋ ದೇಖ ಕರ್ಕೆ ಕಿತ್ತನೆ ಬ್ರಾಹ್ಮಣ್ ತಯಾರು ಹುಯಿ ಹೇಗೆ ब्रह्मा बाबा मदल निमित्त ब्रह्म तंद नोड़ जन ब्राह्मणरू ब्रह्मा कुमार कुमारियर तैयार ऐसे ही टीचर्स कोई भी कार्य करती हो चाहे खाना बना रही हो चाहे सफाई कर रही हो लेकिन हर कर्म करते यह स्मृति रहे ಕಿ ಮೈ ನಿಮಿತ್ಯ ಹ್ಞೂ ಹಾಗೆಯೇ ನಿಮಿತ್ಯರು ನೀವು ಯಾವುದೇ ಕೆಲಸ ಮಾಡ್ತಿದ್ರೂ ಅಡುಗೆನೇ ಇರಿ ಸ್ವಚ್ಛತೆಯ ಕೆಲಸನೇ ಇರಿ ಆದರೆ ಪ್ರತಿಯೊಂದು ಕರ್ಮ ಮಾಡುವಾಗ ನೆನ್ಪಿಟ್ಕೊಳ್ಳಿ ನಾನು ನಿಮಿತ್ಯ ಆಗಿದ್ದೇನೆ ಅನೇಕ ಆತ್ಮಾಂಕೆ ಪ್ರತಿ ಜೋ ಔರ್ ಜೈಸಾ ಮೈ ಕರುಂಗಿ ಮುಜ ನಿಮಿತ್ಯ ಆತ್ಮಾ ಕೋ ದೇಖ ಅವ್ರ ಭೀ ಅನೇಕ ಆತ್ಮರ ಪ್ರತಿಯಾಗಿ ಸದಾ ಶುಭ ಸಂಕಲ್ಪ ಇರಲಿ ಸದಾ ನೆನ್ಪಿಟ್ಕೊಳ್ಳಿ ನಾನು ಹೇಗೆ ಮಾಡ್ತೀನಿ ಏನು ಮಾಡ್ತೀನಿ ಅದನ್ನು ನೋಡಿ ಮಾಡುವಂಥವರು ನನ್ನ ಹಿಂದೆ ಬಹಳ ಜನ ಇದ್ದಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ನಾನು ನಿಮಿತ್ಯ ಆತ್ಮನನ್ನು ನೋಡಿ ನಡೆಯುವಂಥವರು ಸಾವಿರಾರು ಜನ ನನ್ನ ಹಿಂದೆ ಇದ್ದಾರೆ ಅನ್ನೋದನ್ನು ಸದಾ ನೆನ್ಪಿಟ್ಕೊಳ್ಳಿ ಇಸಲಿಯೇ ದಾದಾ ಸದೈವ ಕಹತೆ ಏಕ್ತರಫೆ ಭಾಷಣ್ಕರ್ಣ ಆ ದೂಸರೆ ತರಫೇ ಬರ್ತನ್ ಮಾಂಜನ ದೋನೋ ಹಿ ಕಾಮ ಮೇ ಯೋಗ ಯುಕ್ತ ಯುಕ್ತಿಯುಕ್ತ ಅದಕ್ಕೆ ಬಾಬಾ ಹೇಳ್ತಿದ್ರು ಒಂದು ಕಡೆ ಭಾಷಣ ಮಾಡುವುದು ಇನ್ನೊಂದು ಕಡೆ ಪಾತ್ರೆಗಳನ್ನು ತೊಳೆಯುವುದು ಎರಡೂ ಕೆಲಸಗಳನ್ನು ಮಾಡುವಾಗ ನಿಮ್ಮ ಸ್ಥಿತಿ ಯೋಗಯುಕ್ತ ಯುಕ್ತಿಯುಕ್ತ ಆಗಿರಬೇಕು ಕಾಮ್ ಕೆಲಸ ಭೀ ಹೋ ಲೇಕಿನ್ ಸ್ಥಿತಿ ಸದಾ ಹಿ ಯೋಗಯುಕ್ತ ಅವ್ರ ಯುಕ್ತಿಯುಕ್ತ ಕೆಲಸ ಯಾವುದೇ ಇರಲಿ ಆದರೆ ಸ್ಥಿತಿ ಮಾತ್ರ सदा योगयुक्त मत युक्त युक्त बे ऐसे नहीं भाषण कर रहे हैं तब तो योगयुक्त रहे और बर्तन मांजना है अर्थात साधारण काम कर रहे हैं तो स्थिति भी साधारण हो जाए भाषण माड़ा योगयुक्त युक्त आगे इो पात्र ಸಾಧಾರಣ ಸ್ಥಿತಿಯಲ್ಲಿ ಇರುವುದು ಈ ಥರ ಆಗಬಾರದು ಭಾಷಣ ಮಾಡುವಾಗಲೂ ಯೋಗಯುಕ್ತ ಪಾತ್ರೆ ತೊಳೆಯುವಾಗಲೂ ಯೋಗಯುಕ್ತ ಆಗಿ ಇರಬೇಕು ಸಾಧಾರಣ ಕಾರ್ಯ ಮಾಡುವಾಗಲೂ ಸ್ಥಿತಿ ಉನ್ನತವಾದ ಯೋಗಯುಕ್ತ ಸ್ಥಿತಿ ಇರಬೇಕು ಹರ್ ಸಮಯ ಫಾಲೋ ಫಾದರ್ ಪ್ರತಿಯೊಂದು ಸಮಯದಲ್ಲಿ ಬ್ರಹ್ಮ ತಂದೆಯನ್ನ ಅನುಕರಣೆ ಮಾಡ್ತಾ ಬ್ರಹ್ಮ ತಂದೆಯ ಸಮಾನ ಸ್ಥಿತಿಯಲ್ಲಿ ಇರಬೇಕು ಯೋಗ ಮೇ ಬೈತೆ ಹೋನಾ ತೋ ಬೈಟ್ನೆ ಮೇ ಹಾಗೆ ಕಿತ್ತ ಅಚ್ಚಾ ಲಗ್ತಾಯ ಅವ್ರ ಸದಾ ಹಾಗೆ ಬಡನೆ ಮೇ ಕಿತನ ಅಚ್ಚಾ ಲಗೇಗ ಮಧುಬನದ ಸಭೆಯಲ್ಲಿ ನಿಮಿತ್ಯ ಶಿಕ್ಷಕಿಯರಿಗೆ ಮುಂದಿನ ಸ್ಥಾನ ಕೊಡಲಾಗ್ತದೆ ಕೂತ್ಕೊಳ್ಳಿಕ್ಕೆ ಇಲ್ಲಿ ಮುಂದೆ ಕೂತ್ಕೊಳ್ಳಿಕ್ಕೆ ಎಷ್ಟು ನಿಮಗೆ ಖುಷಿ ಆಗ್ತದೆ ಇಷ್ಟ ಆಗ್ತದೆ ಹಾಗೆ ಪುರುಷಾರ್ಥದಲ್ಲಿಯೂ ಸಹ ಸದಾ ನೀವು ಮುಂದಿದ್ರೆ ಎಷ್ಟು ಖುಷಿ ಆಗ್ಬೌದು ಜಬ್ ಬಿ ಕೊಯ್ ಐಸಾ ಕಡಾ ಸಂಸ್ಕಾರ ಪೀಚೆ ಕರ್ನೆ ಕಿ ಕೋಶಿಶ್ ಕರೆ ತೋ ಯ ಸೀನ್ ಯಾದ ಕರ್ನಾ ಯಾವುದೇ ಒಂದು ಕಠಿಣವಾದ ಸಂಸ್ಕಾರ ಕಠೋರವಾದ ಸಂಸ್ಕಾರ ನಿಮ್ಮನ್ನು ಪುರುಷಾರ್ಥದಲ್ಲಿ ಹಿಂದೆ ದೂಡಲಿಕ್ಕೆ ಪ್ರಯತ್ನ ಮಾಡಿದರೆ ಮಧುಬನದ ಈ ದೃಶ್ಯವನ್ನು ನೆನ್ಪು ಮಾಡಿಕೊಳ್ಳಿ ಬಾಬಾ ನಮ್ಮನ್ನು ಸದಾ ಮುಂದೆ ಇಟ್ಟಿದ್ದಾರೆ ಜಬ ಆಗೆ ಬೈಠನ ಅಚ್ಚಾ ಲಗ್ತಾ ಇಡನೆ ಮೇ ಕ್ಯೋ ಪೀಚೆ ರಹೇ ಮಧುಬನದ ಸಭೆಯಲ್ಲಿ ಮುಂದೆ ಕೂತ್ಕೊಳ್ಳಿಕ್ಕೆ ಬಹಳ ಇಷ್ಟ ಆಗ್ತದೆ ಪ್ರತಿಯೊಂದು ವಿಷಯದಲ್ಲಿ ನಾವು ಮುಂದಿರಬೇಕು ಅಂತಲೇ ಬಯಸ್ತೀರಿ ಅಂದಮೇಲೆ ಪುರುಷಾರ್ಥದಲ್ಲಿ ಯಾಕೆ ಹಿಂದೆ ಉಳಿತೀರಿ ತೋ ಜಬ್ ಕೋಯಿ ಬಾತ್ ಆಯೇ ತೋ ಮಧುಬನ ಮೇ ಪುಂಚ ಜಾನ ಅವ್ರ ಅಪ್ನೆ ಕೋ ಹಿಮ್ಮತ್ ಉಮಂಗ ಮೇಲೆ ಲೆ ಆನ ಕ್ಯೋಂಕಿ ಪೀಚೆ ರನೆ ಪಿಚೆ ಪೀಚೆ ಆಪ್ಲೋಗ ಬಿ ಪೀಚೆ ರೇತೋರ್ ಪೀಚೆವಾಲೋಕೋ ಆಗೇ ಕರ್ನಾ ಪಡೆಗ ಬಾಬಾ ಹೇಳ್ತಾರೆ ಏನೇ ಬರಲಿ ಎಂಥ ಸಮಸ್ಯೆನೇ ಬರಲಿ ಮಧುಬನದ ಈ ಮಿಲನದ ದೃಶ್ಯವನ್ನು ನೆಂಟ್ ಮಾಡಿಕೊಳ್ ಬುದ್ಧಿಯ ಮೂಲಕ ಮಧುಬನಕ್ಕೆ ಹೋಗಿ ತಲುಪ್ರಿ ಮತ್ತು ತಮ್ಮ ಧೈರ್ಯ ಉಲ್ಲಾಸವನ್ನು ತಂದುಕೊಳ್ರಿ ಹಿಂದೆ ಉಳಿಯುವಂಥವರು ಮುಂದೆ ಬಹಳ ಜನ ಬರೋರಿದ್ದಾರೆ ಸಮಯ ಹತ್ತಿರ ಬಂದಾಗ ರಾಶಿ ರಾಶಿ ಜನ ಬರೋರಿದ್ದಾರೆ ಅವರೆಲ್ಲರೂ ಹಿಂದೆ ಬರೋರು ಹಿಂದೆ ಉಳಿಯುವಂಥವ್ರು ನೀವ್ಯಾಕೆ ಹಿಂದೆ ಉಳಿಬೇಕು ಇಸಲಿಯೇ ಸದಾ ಸ್ಮೃತಿ ರಖೋ ಕಿಹಮ್ ಆಗೇ ರಹನೆ ವಾಲೆ ಅದಕ್ಕೆ ಸದಾ ನೆನ್ಪಿಟ್ಕೊಳ್ಳಿ ನಾವು ಮುಂದೆ ಹೋಗುವಂಥವು ಮುಂದೆ ಇರುವಂಥವು ಪೀಚೆ ರಹನ ಅರ್ಥಾತ್ ಪ್ರಜಾ ಹಿಂದೆ ಇರುವುದು ಅಂದರೆ ಪ್ರಜಾ ಆಗುವುದು ಪ್ರಜಾತೋ ನಹಿ ಬನ್ನ ಏನ ಪ್ರಜಾ ಯೋಗಿ ತೋ ನಹಿ ರಾಜಯೋಗಿ ಹೋನ ನೀವು ಪ್ರಜಾಯೋಗಿ ಆಗಿಲ್ಲ ಆದರೆ ರಾಜಯೋಗಿ ಆಗಿದ್ದೀರಿ ತೋ ಫಾಲೋ ಫಾದರ್ ಕರ್ನಾ ಹಾಗಾದರೆ ರಾಜಯೋಗಿ ಆಗಿರುವಂತಹ ನೀವು ನಿಮಿತ್ಯ ಶಿಕ್ಷಕಿಯರು ಸದಾ ಬ್ರಹ್ಮ ತಂದೆಯನ್ನ ಅನುಕರಣೆ ಮಾಡ್ರಿ ಅಚ್ಛಾ ಫಾರೆನರ್ಸ್ ಕ್ಯಾ ಕರೆಂಗೆ ಫಾಲೋ ಫಾದರ್ ಕರೇಂಗೇನಾ ವಿದೇಶದ ಮಕ್ಕಳು ಏನು ಮಾಡ್ತೀರಾ ನೀವು ಸಹ ಬ್ರಹ್ಮ ತಂದೆಗೆ ಅನುಕರಣೆ ಮಾಡ್ತೀರಲ್ವ ಕಾತಕ್ ಪಹಂಚೇಂಗೆ ಸವಿ ಫ್ರಂಟ ಮೇ ಆಯೇಗೆ ಎಲ್ಲಿಯವರೆಗೆ ತಲುಪ್ತಿರಿ ಎಲ್ಲರೂ ಮುಂದೆ ಬರುವಂಥವ್ರು ಆಗ್ತಿರಲ್ವಾ ಜೋ आए हैं ಫಾಲೋ फादर कर ಫಾಸ್ಟ್ ಆರ್ ಫಸ್ಟ್ ಆ है ಯಾರೆಲ್ಲರೂ ಈಗ ಮಧುಬನಕ್ಕೆ ಬಂದಿದ್ದೀರಿ ಎಲ್ಲರೂ ಬ್ರಹ್ಮ ತಂದೆಯನ್ನ ಅನುಕರಣೆ ಮಾಡಿ ಪುರುಷಾರ್ಥದಲ್ಲಿ ತೀವ್ರ ಪುರುಷಾರ್ಥಿ ಆಗಬೇಕು ವೇಗದಿಂದ ಮುಂದಕ್ಕೆ ಹೋಗಬೇಕು ಮತ್ತು ಪ್ರಥಮ ದರ್ಜೆಯಲ್ಲಿ ಬರಬೇಕು ಯಹನೈ ಸೋಚೋ ಕಿ ಫಸ್ಟ್ ತೋ ಆಯೇಗ ಲೇಕಿನ್ ಫಸ್ಟ್ ತೋ ಬಹುತ್ ಹೋಂಗೇನಾ ನಂಬರ್ ಒನ್ ಸ್ಥಾನ ಅಂತೂ ಒಬ್ಬರಿಗೆ ಸಿಗುತ್ತಲ್ಲ ನಾವು ಹೇಗೆ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ ಅಂತ ವಿಚಾರ ಮಾಡಬೇಡಿ ನಂಬರ್ ಒನ್ ಸ್ಥಾನದ ಜೊತೆಗೆ ಪ್ರಥಮ ದರ್ಜೆಯೂ ಇದೆ ಪ್ರಥಮ ವರ್ಗ ಇದೆ ಆ ಪ್ರಥಮ ವರ್ಗದಲ್ಲಿ ಬರುವಂಥವರಾಗ್ರಿ ಫಸ್ಟ್ ನಂಬರ್ ತೋ ಬ್ರಹ್ಮ ಆಯೇಗ ಲೇಕಿನ್ ಫಸ್ಟ್ ಗ್ರೇಡ್ ಮೇ ತೋ ಸಾಥಿ ರಹೇಂಗೇ ಇಸ್ಲಿಯೇ ಫಸ್ಟ್ ಮೇ ಆನಾ ಹೇ ನಂಬರ್ ಒನ್ ಸ್ಥಾನದಲ್ಲಿ ಬಾಬಾ ಬರ್ತಾರೆ ಆದರೆ ಅವರ ಜೊತೆಗೆ ಬರುವಂಥ ಅವಕಾಶ ಅನೇಕ ಸಾಥಿ ಮಕ್ಕಳಿಗೆ ಇದೆ ರಾಜಧಾನಿಯಲ್ಲಿ ಬರುವಂಥ ಅವಕಾಶ ರಾಜ ಮನೆತನದಲ್ಲಿ ಬರುವಂಥ ಅವಕಾಶ ಎಲ್ಲರಿಗೂ ಇದೆ ಆದ್ದರಿಂದ ಆ ಪ್ರಥಮ ದರ್ಜೆಯಲ್ಲಿ ಬರುವಂಥ ಪುರುಷಾರ್ಥ ಮಾಡಿರಿ ಏಕ್ ಫಸ್ಟ್ ನಹಿ ಹೋಗ फर्स्ट ग्रेड वाले बहुत होंगे इसलिए यह नहीं सोचो पहला नंबर तो फाइनल हो गया है इसलिए सेकंड ही आएंगे सेकंड ग्रेड में नहीं आबा हेड़ नंबर वन स्थानद जो नंबर वन दर्जेू इधे आ नंबर वन दर्जेली बरत ನಂಬರ್ ಒನ್ ಸ್ಥಾನ ಫೈನಲ್ ಆಗಿಬಿಟ್ಟಿದೆ ನಾವು ಎರಡನೇ ದರ್ಜೆಯಲ್ಲಿ ಬರ್ತೇವೆ ಅಂತ ಹೇಳಬೇಡಿ ನಂಬರ್ ಒನ್ ದರ್ಜೆಯಲ್ಲಿ ಇರೋರೆಲ್ಲರೂ ಬ್ರಹ್ಮ ತಂದೆಯ ಸಮಾನ ಸಾಥಿಯಾಗಿರ್ತಾರೆ ಜೋ ಓಟೆ ಸೋ ಅವ್ವಲ್ ಅರ್ಜುನ್ ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಪುರುಷಾರ್ಥದಲ್ಲಿ ಮೊದಲು ನಾನು ಅಂಥೇಳಿ ಪ್ರತಿಯೊಂದು ಕಾರ್ಯದಲ್ಲಿ ಮುಂದೆ ಬಂದು ಪುರುಷಾರ್ಥ ಮಾಡ್ತಾರೆ ಅವರೇ ಅರ್ಜುನ ಆಗ್ತಾರೆ ಅವ್ವಲ್ ನಂಬರ್ ಮಾನ ಅರ್ಜುನ್ ನಂಬರ್ ಒನ್ ಸ್ಥಾನ ಅಂದ್ರೇ ಅರ್ಜುನ ಆಗುವುದು ಸಬ್ಕೋ ಫಸ್ಟ್ ಮೇ ಅನೇಕ ಚಾನ್ಸೆ ಸಬ್ ಆಸಕ್ತಿ ಎಲ್ಲರಿಗೂ ಪ್ರಥಮ ದರ್ಜೆಯಲ್ಲಿ ಪ್ರಥಮ ವರ್ಗದಲ್ಲಿ ಬರುವ ಅವಕಾಶ ಇದೆ ಎಲ್ಲರೂ ಬರಬಹುದು ಫಸ್ಟ್ ಗ್ರೇಡ್ ಬೇಹದ್ ಕಮ್ ಕಮ್ನಹಿ ಮೊದಲನೇ ದರ್ಜೆ ಅಂದರೆ ಅದು ಬೇಹದ್ದಿನ ದರ್ಜೆ ಆಗಿದೆ ಅಲ್ಲಿ ಅನೇಕ ಸ್ಥಾನಗಳಿವೆ ಕಡಿಮೆ ಇಲ್ಲ ಅಂತ ಹೇಳ್ತಾರೆ ಬಾಬು ತೋ ಸವಿ ಫಸ್ಟ್ ಮೇ ಆ ಹಿಂಗೇನಾ ಪಕ್ಕಾ ಹೇ ಹಾಗಾದರೆ ತಾಮೆಲ್ಲರೂ ಪ್ರಥಮ ದರ್ಜೆಯಲ್ಲಿ ಬರುವಂಥವರು ಆಗಿದ್ದಿರಲ್ವಾ ಇದು ಪಕ್ಕಾ ಪಕ್ಕಾ ಮಾಡ್ಕೊಳ್ಳಿ ಡಬಲ್ ಫಾರಿನರ್ಸ್ ಬಿ ಸಿಕ್ಕಿಲ್ಲದೆ ತೋಡೆ ಡಬಲ್ ವಿದೇಶಿ ಮಕ್ಕಳು ಬಹಳ ಪ್ರೀತಿಯ ಮಕ್ಕಳಾಗಿದ್ದಾರೆ ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ ಕಿತನಿ ಖುಷಿ ರಹತೀಯೇ ಉಸ್ಕಾ ವರ್ಣನ್ ಕರ್ಸಕ್ತೆ ವಿದೇಶದ ಮಕ್ಕಳಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ವರ್ಣನೆ ಮಾಡಲಿಕ್ಕೂ ಆಗ್ತೀವಿ ಅವರೂ ಸಹ ಅದನ್ನು ವರ್ಣನೆ ಮಾಡಲಿಕ್ಕೆ ಅವರಿಗೂ ಆಗ್ತಿಲ್ಲ ಹೇ ತೋ ಪ್ರಾಪ್ತಿ ಭೀ ಬೇಹದಕಿ ಇಸಲಿಯೇ ಹದಕಿ ಗಿಂತಿ ಕರ್ನಹಿಸ ಬೇಹದ್ದಿನ ತಂದೆ ಸಿಕ್ಕಿದಾರಂದರೆ ನಿಮಗೆ ಪ್ರಾಪ್ತಿಯೂ ಸಹ ಬೇಹದ್ದಿನ ಪ್ರಾಪ್ತಿ ಆಗ್ತಿದೆ ಆದ್ದರಿಂದ ನಿಮ್ಮ ಖುಷಿ ನಿಮ್ಮ ಪ್ರಾಪ್ತಿಗೆ ಮಿತಿನೇ ಇಲ್ಲ ಅಷ್ಟೊಂದು ಅಪರಿಮಿತವಾದಂತಹ ಪ್ರಾಪ್ತಿ ಪ್ರಾಲಬ್ಧ ನಿಮಗೆ ಸಿಗ್ತಾ ಇದೆ ಬಾಬ್ದ ದಾತೋ ಡಬಲ್ ವಿದೇಶಿ ಬಚ್ಚೋಂಕು ತೀವ್ರ ಪುರುಷಾರ್ಥಕ್ಕಿ ರಫ್ತಾರ್ ಸೆ ದೇಖ್ ಖುಷ್ ಹೋತೆ ಡಬಲ್ ವಿದೇಶಿ ಮಕ್ಕಳು ತೀವ್ರ ವೇಗದಿಂದ ಮಾಡ್ತಿರುವಂತಹ ಪುರುಷಾರ್ಥ ನೋಡಿ ಬಾಬೋರ್ಗೂ ಸಹ ಖುಷಿ ಆಗ್ತಾ ಇದೆ ಭಾರತವಾಸಿ ತೋ ಭಾರತ್ ಕೀ ಬಾತೊಂಕೋ ಜಾಂತೆ ಭಾರತವಾಸಿ ಮಕ್ಕಳು ಭಾರತದ ಮಾತುಗಳನ್ನು ತಿಳ್ಕೊಂಡಿದ್ದೀರಿ ಲೇಕಿನ್ ಯಹ ಲಗ್ ನ ಜಾಂತೆ ಬಿ ಇತನೇ ಸಮೀಪ ತೀವ್ರ ಪುರುಷಾರ್ಥಿ ಬನೆ ಆದರೆ ವಿದೇಶದ ಮಕ್ಕಳು ಏನೇ ಗೊತ್ತಿಲ್ಲದೆ ಇದ್ದರೂ ಸಹ ಭಾರತದ ಸಂಸ್ಕೃತಿಗೆ ಭಾರತದ ತಂದೆಗೆ ಸಮೀಪ ಬಂದು ತಲುಪಿದ್ದಾರೆ ತೀವ್ರ ಪುರುಷಾರ್ಥಿ ಆಗಿದ್ದಾರೆ ತೋ ಕಮಾಲ್ ಕೀನಾ ಹಾಗಾದರೆ ಇವರು ಮಾಡಿದ ಕೆಲಸ ಚಮತ್ಕಾರದ ಕೆಲಸ ಆಗಿದೆ ಅಲ್ವಾ ತೋ ಡಬಲ್ ಲಕ್ಕಿ ಹೋಗೈ ಡಬಲ್ ವಿದೇಶಿ ಮಕ್ಕಳು ಡಬಲ್ ಲಕ್ಕಿ ಆಗಿದ್ದಾರೆ ಡಬಲ್ ಭಾಗ್ಯಶಾಲಿ ಆಗಿದ್ದಾರೆ ಅವ್ರ ಭಾರತವಾಸಿಯೋಕು ಕ್ಯಾನ್ಶಾಹೆ ಿ ಹಂ ಹರ್ ಅವಿನಾಶಿ ಭಾರತವಾಸಿ ಬನೇಗೆ ಭಾರತವಾಸಿ ಮಕ್ಕಳಿಗೆ ಯಾವ ನಶೆ ಇದೆ ನಾವೇ ಕಲ್ಪ ಕಲ್ಪಕ್ಕೂ ಅವಿನಾಶಿ ಭಾರತವಾಸಿ ಆಗ್ತೇವೆ ಯಹ ನಶಾ ಏನ ಅವಿನಾಶಿ ಖಂಡ ಭಾರತೆ ನಮ್ಮ ದೇಶ ನಮ್ಮ ಖಂಡ ಅವಿನಾಶಿ ಖಂಡ ಆಗಿದೆ ಎಂಬ ನಶೆ ಭಾರತವಾಸಿ ಮಕ್ಕಳಲ್ಲಿ ಇದೆ ಹರೇಕ ಅಪ್ನಾ ಅಪ್ನಾ ನಶ ಇನ್ನು ವಿದೇಶಿಯರಿಗೆ ನಾವು ವಿದೇಶದ ಸಂಸ್ಕೃತಿಯಲ್ಲಿ ಬೆಳೆದರೂ ಸಹ ಭಾರತದ ತಂದೆಯನ್ನು ಗುರುತಿಸಿದ್ದೇವೆ ಭಾರತದ ದೇವತಾ ಧರ್ಮಕ್ಕೆ ನಾವು ಬರೋರಿದ್ದೇವೆ ಎಂಬ ನಶೆ ವಿದೇಶದ ಮಕ್ಕಳಲ್ಲಿ ಇದೆ ಸಬಿ ಕೋ ಭಾರತ ಮೇಹಿ ಆನಾ ಪಡೆಗಾನ ಅವ್ರ ಆಪ್ ಬೈಠೇ ಹಿ ಭಾರತ್ ಮೇ ಇನ್ನು ಭಾರತವಾಸಿಗಳಿಗೆ ಏನು ನಶೆ ಇದೆ ಅಂದರೆ ಕೊನೆ ಸಮಯದಲ್ಲಿ ದೇವತಾ ಧರ್ಮಕ್ಕೆ ಬರುವಂಥ ಎಲ್ಲ ಆತ್ಮರು ಭಾರತಕ್ಕೆ ಬರಬೇಕು ವಿದೇಶದಲ್ಲಿ ಇದ್ದವರೂ ಸಹ ಭಾರತಕ್ಕೆ ಬರಬೇಕು ನಾವಂತೂ ಅದೇ ಭಾರತದಲ್ಲಿ ಇದ್ದೇವೆ ಎಂಬ ನಶೆ ಭಾರತೀಯರಲ್ಲಿ ಇದೆ अच्छा ऐसे सदा ब्रह्मा बाप को फॉलो करने वाले सदा स्वतः योग युक्त युक्ति युक्त रहने वाले सदा सारथि बन कर्म इंद्रियों को श्रेष्ठ मार्ग पर चलाने वाले हीगे सदा ब्रह्मा तंदे अनुकरणे माड़ ಮಕ್ಕಳಿಗೆ ಸದಾ ಯೋಗಯುಕ್ತ ಯುಕ್ತಿಯುಕ್ತ ಸ್ಥಿತಿಯಲ್ಲಿ ಇರುವಂತಹ ಮಕ್ಕಳಿಗೆ ಸದಾ ಸಾರಥಿಯಾಗಿ ಕರ್ಮ ಇಂದ್ರಿಯಗಳನ್ನು ಶ್ರೇಷ್ಠ ಮಾರ್ಗದಲ್ಲಿ ನಡೆಸುವಂತಹ ಮಕ್ಕಳಿಗೆ ಸದಾ ಮಂಜಿಲ್ ಕೆ ಸಮೀಪರ ಹನೆವಾಗಿ ಸದಾ ಗುರಿಗೆ ಸಮೀಪ ತಲುಪುವಂತಹ ಮಕ್ಕಳಿಗೆ ऐसे सर्वश्रेष्ठ आत्माओं को बाप दादा का याद प्यार और नमस्ते इंत सर्वश्रेष्ठ आत्मरिगे बाप दादा रवरा ननपो प्रीति मतो नमस्ते वरदान अपने मस्तक द्वारा तीसरे नेत्र का साक्षात्कार कराने वाले सच्चे योगी भव तम मस्तक मूरने साक्षात्कार सत्य सत्य योगी आगिरी यादगार में योगी के मस्तक पर तीसरा नेत्र दिखाते आप सच्चे योगी बच्चे भी अपने मस्तक द्वारा तीसरे नेत्र का साक्षात्कार कराने के लिए सदा बुद्धि द्वारा एक बाप के संग में रहो एक बाप दूसरे हम तीसरा न कोई जब ऐसी स्थिति होगी तब तीसरे नेत्र का साक्षात्कार होगा निम्मा स्मरणा चिन्ह निम्मा स्मारक चित्र ಯೋಗಿಯ ಮಸ್ತಕದಲ್ಲಿ ಮೂರನೇ ನೇತ್ರವನ್ನು ತೋರಿಸ್ತಾರೆ ತಾವೆಲ್ಲ ಸತ್ಯ ಯೋಗಿಗಳು ತಮ್ಮ ಮಸ್ತಕದ ಮೂಲಕ ಮೂರನೇ ನೇತ್ರದ ಸಾಕ್ಷಾತ್ಕಾರ ಮಾಡಿಸಬೇಕಾದರೆ ಸದಾ ಬುದ್ಧಿಯ ಮೂಲಕ ಒಬ್ಬ ತಂದೆಯ ಸಂಘದಲ್ಲಿ ಇರಬೇಕು एक बाप ಬಾಪ್ ದೂಸರೆ ಹಂ ತೀಸ್ರಾ ನ जब ऐसी स्थिति ಸ್ಥಿತಿ ಹೋಗಿ ತಬ್ नेत्र का ಸಾಕ್ಷಾತ್ಕಾರ ಹೋಗ ಒಬ್ಬ ತಂದೆ ಇನ್ನೊಬ್ಬನು ನಾನು ಮೂರನೆಯವರು ಯಾರೂ ಇಲ್ಲ ಎಂಬ ಸ್ಥಿತಿಯಲ್ಲಿ ಇದ್ದರೆ ನಿಮ್ಮ ಮೂಲಕ ಮೂರನೇ ನೇತ್ರದ ಸಾಕ್ಷಾತ್ಕಾರ ಆಗ್ತದೆ ಅಗರ್ ಬುದ್ಧಿಮೆ ಮೇ ಕೊರಾ ಆಗಯ ತೋ ಫಿರ್ ತೀಸ್ರಾ ನೇತ್ರ ಬಂದ್ ಹೋಜಾಯಗ ನಾನು ಮತ್ತು ತಂದೆಯ ವಿನಃ ಮೂರನೆಯವರು ಬುದ್ಧಿಯಲ್ಲಿ ಬಂದ್ಬಿಟ್ರೆ ನಮ್ಮ ಮೂರನೇ ನೇತ್ರ ಮುಚ್ಚಿಹೋಗುವುದು ಇಸಲಿಯೇ ಸದೈವ ತೀಸ್ರಾ ನೇತ್ರ ಕುಲಾರೈ ಅದಕ್ಕಾಗಿ ಬಾಬಾ ಹೇಳ್ತಾರೆ ಸದಾ ನಿಮ್ಮ ಮೂರನೇ ನೇತ್ರ ತೆರೆದಿರಲಿ ಇಸ್ಕೇಲಿಯೇ ಯಾದರಖನ ನ ನಕೋಯಿ ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ನಾನು ಮತ್ತು ತಂದೆಯ ವಿನಃ ಮೂರನೆಯವರ ನೆನಪು ನಮಗೆ ಬರಬಾರದು ಮೂರನೆಯವರು ನಮಗೆ ಯಾರೂ ಇಲ್ಲ ಅಂಥೇಳಿ ಶ್ಲೋಗನ್ ಇಂದಿನ ಆದರ್ಶ ವಾಕ್ಯ ಪ್ರಶ್ನಚಿತ್ತ ಬನನ ಅರ್ಥಾತ್ ಪರೇಶಾನ್ ಹೋನ ಅವ್ರ ಪರೇಶಾನ್ ಕರ್ನ ಪ್ರಶ್ನಚಿತ್ತ ಆಗುವುದು ಅಂದರೆ ನಾವು ತೊಂದರೆಗೆ ಒಳಗಾಗುವುದು ಇತರರಿಗೂ ತೊಂದರೆ ಕೊಡುವುದು ಅಂತ ಅರ್ಥ ಪ್ರಶ್ನಚಿತ್ತ ಆಗುವುದು ಅಂದರೆ ನಮ್ಮ ಪರಿಸ್ಥಿತಿಯನ್ನು ನಮ್ಮ ಮನಸ್ಥಿತಿಯನ್ನೂ ಕೆಡಿಸಿಕೊಳ್ಳುವುದು ಮತ್ತು ಇತರರ ಮನಸ್ಥಿತಿಯನ್ನು ಸಹ ಕೆಡಿಸುವುದಾಗಿದೆ ಓಂ ಶಾಂತಿ